ರೀತಿ ನೋಡ್ಲಿಲ್ಲ ಅಥವಾ ಆ ರೀತಿ ಭಾವನೆ ಬರತ್ರ ಅವಳ ಹತ್ರ ನಡ್ಕೊಂಡಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಕೃಷ್ಣ ಸಂಗೀತಂಗೆ ಈಗಾಗಲೇ ಬೇರೊಬ್ಬನ ಜೊತೆ ಮದುವೆ ನಿಶ್ಚಯ ಆಗಿದೆ ನೀನು ಅವಳನ್ನು ಮರೆತು ನನ್ನ ಮಗಳನ್ನೇ ಮದುವೆ ಆಗಬೇಕು ಅದು ಇವತ್ತೇ ಈಗಲೇ ಅಲ್ವೇ ಅವರಿಬ್ಬರು ಅಷ್ಟೊಂದು ಗಾಢವಾದ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಬಲವಂತವಾಗಿ ನಮ್ಮ ಭಾಗ್ಯನ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಭಾಗ್ಯ ಸುಖವಾಗಿರ್ತಾಳೆನಾ ನನ್ನ ಮಗಳು ಭಾಗ್ಯಂಗೆ ನೀವೇ ತಾನೇ ತಂದೆ ಒಬ್ಬ ಮಗಳಿಗೆ ನ್ಯಾಯ ಇನ್ನೊಬ್ಬ ಮಗಳಿಗೆ ಅನ್ಯಾಯನಾ संगीत भाग्य मन मद्वे आगे किंचित आस नाविब गंडी आगोद अर्थने प्रति गंडु हेण्णु हुट्टिद तक्षण इवळे हेंडति इवने गंड अंत मेलगडे निश्चय आगिरुत्ते अदन्न नीवु नडेद्रे आ बाळगे अर्थने इरोदिल्ल नोडु नी ताळ्मेयिंद नडेको निनगे ननगिंत ओळ्ळे गंड सिक्के सिक्तने अक्क भाव निम्मिब्बर आशीर्वाद नम्म मदुवेगे इदे अंत भावसिदीनि कृष्ण होगबेड कृष्ण निम्म मातु केळु कृष्ण अम्मा अधिकारम्म मद्वे हेगे अंत नानु नोड़े निश्चितार्थ आगिरोदु इवळ अप्प अम्मन ओप्पिगे तगोंडे इवळन्न नन्न जोते कळिस्कोडु Oh
ನೀವೇನು ಭಯಪಡಬೇಕಾಗಿಲ್ಲ, ಏಟ್ ಬಿದ್ದ ಜಾಗ ಸಂಪೂರ್ಣವಾಗಿ ಗುಣವಾಗಿದೆ. ಇವತ್ತೇ ಇವರನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬೋದು. ಡಾಕ್ಟ್ರೆ, ನೀವೇನು ಮನೆ ಕರ್ಕೊಂಡು ಹೋಗೋಂತೀರಾ? ಆದ್ರೆ ಅವ್ನಿಗೆ ಏಟ್ ಬಿದ್ದಾಗಿಂದ ಒಂದ್ ಮಾತು ಆಡಿಲ್ಲ. ಅವ್ನಿಗೆ ಏಟ್ ಬಿದ್ದು ಜ್ಞಾಪಕ ಶಕ್ತಿ ಹೋಗಿದ್ಯೋ ಅಥವಾ ಹುಚ್ಚಿಚ್ಚೇನಾದ್ರೂ ಹಿಡ್ದಿದ್ಯೋ ಅಂತ ಭಯ ಆಗ್ತಿದೆ ಡಾಕ್ಟ್ರೆ. ಗೋಪಾಲ, ಒಳ್ಳೆ ಐಡಿಯಾ ಕಣೋ. ನಿಮ್ ಮಕ್ಕಳಿಗೆ ಬುದ್ಧಿ ಕಲ್ಸಕ್ಕೆ, ನಿನ್ ಲವ್ ನ ಸಕ್ಸಸ್ ಮಾಡ್ಕೊಳಕ್ಕೆ ಹುಚ್ಚಿನ ತರ ಡೌ ಮಾಡು. ಡಾಕ್ಟ್ರೆ, ಇನ್ನು ಏನು ಹೇಳಿಲ್ಲ, ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಎಲ್ಲದಕ್ಕೂ ಕಾರಣ ಈ ಪೀಡೆ, ದರಿದ್ರ ದರಿದ್ರ. ನೀವೇನ್ ಗಾಬರಿ ಪಡಬೇಕಾದಿಲ್ಲ, ಈತನ ತಲೆಗೆ ಬಿದ್ದಿರೋದು ಸಾಧಾರಣವಾದ ಪೆಟ್ಟು. ಅದಕ್ಕೆ ಸ್ವಲ್ಪ ಶಾಕ್ ಆಗಿದ್ದಾರೆ ಅನ್ಸುತ್ತೆ. ಮನೆ ವಾತಾವರಣದಲ್ಲಿ 8 ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟ್ರೆ, ಡಿಸ್ಚಾರ್ಜ್ ಬರ್ಬಿಡಿ. ಆಯ್ತಾಯ್ತು. ಊಟಕ್ಕೆ ಬರ್ತೀರಾ? ಬಂದೇ. ಕರೆದ್ರೆ ನೀವ್ ಒಬ್ರೆ ಬಂದ್ಬಿಡದ? ಕೃಷ್ಣ ಎಲ್ಲಿ? ನನಗೇನೆ ಗೊತ್ತು, ಇಲ್ಲೇ ಇಲ್ಲೇ ಇರ್ಬೇಕು ನೋಡು. ಕೃಷ್ಣ, ಗೋಪಾಲ ಕೃಷ್ಣ, ಕೃಷ್ಣ ಕೃಷ್ಣ. ಅಕ್ಕ, ನಾ ಇಲ್ಲಿದ್ದೀನಿ. ಕೃಷ್ಣ, ಅಯ್ಯೋ, ನೀನ ಬೇರೆ ಕೂತಿದ್ಯಾ? ಬಾರ ಹೊರಗಡೆ. ಅಕ್ಕ, ಕಳ್ಳ ಪೊಲೀಸ್ ಆಟಾಡೋಣ ಅಂತ ಕೂತಿದ್ದೀನಿ, ನೀವೆಲ್ಲ ಬಂದ್ರೆ ಆಡೋಣ. ಅಯ್ಯೋ ರೀ, ಏನ್ರಿ ಇದು? ಕೃಷ್ಣ ಯಾಕೆ ಹೀಗೆ ಆಡ್ತಿದ್ದಾನೆ? ಟೆನ್ಷನ್ ತಗೋಬೇಡ ನೀನು, ಡಾಕ್ಟ್ರ್ ಹೇಳಿಲ್ವಾ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ? ನಾನು ನೋಡ್ತೀನಿ ತಾಳು. ಕೃಷ್ಣ, ನೀನು ಒಳ್ಳೆ ಹುಡುಗಾದೇನಪ್ಪ, ಅದೆಲ್ಲ ಮಾಡಬಾರ್ದು. ಡಾಣ ಮರಿ, ಬಾ ಹೊರಗಡೆ ಬಾ. ಪೆದ್ದ ಮಕ್ಕಳು ನಾನು ಹುಚ್ಚ ಅಂತ ನಂಬಿಟ್ರು. ಇಬ್ರು ಹೆಂಡತಿನ ನಿನ್ ಮದ್ವೆ ಆಗಿದೆಯಲ್ವಾ, ನೀನ್ ಹೇಳಿದ್ರೆ ನಿನ್ ಮಾತು ಕೇಳೋದು ಬರಲ್ಲ. ಏ ಭಾಗ್ಯ, ಬಾರೆ ಕೃಷ್ಣ ಮರಿ ಆಟಾಡ್ದ? ಬಾರೆ 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 ಬಾರೆ. ಬೇಡ ಮಾವ. ಅಕ್ಕ, ನಿನ್ ಮಗಳು ಆಪಲ್ ಇದ್ದಂಗಳೇ ಹಿಡ್ಕೊಂಡು ಕಚ್ಚಿಬಿಡ್ಲ. ಏನ್ ನೋಡೋದು, ಬಾ ಮದ್ವೆ ಆಗು, ಬಾ ಮದ್ವೆ ಆಗುತ್ತಿದ್ಯಾ, ಬಾ ಇವಾಗ ಅಪ್ಪ ಅಮ್ಮ ಆಟಾಡ್ದ ಬಾರೆ. ಕೃಷ್ಣ ಕೃಷ್ಣ, ಇಲ್ಲೋಡು, ನಾಳೆ ಅಪ್ಪ ಅಮ್ಮ ಆಟಾಡು, ಈಗ ಊಟ ಮಾಡು. ಆಯ್ತು, ಈಗ ಊಟ, ನಾಳೆ ಆಟ. ನೀನಿಗೆ ಟಾಟಾ. ಟಕ 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 ಟಕ. ಏನಮ್ಮ ಹೀಗ ಆಡ್ತಾನೆ? ಏನಮ್ಮ ಮಾಡ್ಲಿ, ಎಲ್ಲೋ ಹುಚ್ಚಿಗೆ ಅಲ್ಲಿರ್ಬೇಕು ನನ್ ಕರ್ಮಕ್ಕೆ. ಆದಷ್ಟು ಬೇಗ ನಾನು ಕೃಷ್ಣನಿಗೆ ಬಂದಿರೋ ಕಾಯಿಲೆ ಮಾಸಿ ಮಾಡಿ ಮೊದಲಿನ ಹಾಗೆ ನಗ್ನಗ್ತಾ ಇರೋ ಹಾಗೆ ಮಾಡುತ್ತಂದೆ.